ಎಲ್ರಿಗೂ ನಮಸ್ಕಾರ. ಈ ದಿನ ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಅನ್ಯ ಭಾಷೆಯ ಪ್ರಭಾವಗಳು ಭಾಗದಲ್ಲಿ ಎರಡನೆಯ ಘಟಕವಾದಂಥ ಬಂಗಾಲಿ ಭಾಷೆಯ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ನಾವಿವತ್ತು ಚರ್ಚೆ ಮಾಡೋಣ. ಭಾರತದಲ್ಲಿ ಮೊತ್ತ ಮೊದಲಿಗೆ ಸಾಹಿತ್ಯದಲ್ಲಿ ಆಧುನಿಕತೆಯು ಪ್ರವೇಶವಾದದ್ದು ಬಂಗಾಳಿ ಸಾಹಿತ್ಯದಲ್ಲಿ. ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಬಂಗಾಳಿ ಭಾಷೆಯ ಹಾಗೂ ಸಾಹಿತ್ಯದ ಪ್ರಭಾವ ಅಪಾರವಾಗಿದೆ. ಬಂಗಾಳಿ ಸಾಹಿತ್ಯದ ಪ್ರಮುಖ ಕವಿಗಳಾದ ರವೀಂದ್ರನಾಥ್ ಟಾಗೂರ್, ಬಂಕಿಂಚಂದ್ರ ಚಟರ್ಜಿ, ಮೃತ್ಯುಂಜಯ ವಿದ್ಯಾಲಂಕರ್, ಕೃಷ್ಣ ವಿಹಾರಿ ಸೇನ್, ರಮೇಶ್ ಚಂದ್ರದತ್ತ, ಹರಿಪ್ರಸಾದ್ ಶಾಸ್ತ್ರಿ ಮೊದಲಾದವರ ಸಾಹಿತ್ಯವನ್ನು ಕನ್ನಡಕ್ಕೆ ತರಲಾಗಿದೆ. ಈ ಎಲ್ಲ ವಿದ್ವಾಂಸರು ಬಂಗಾಳಿ ಲೇಖಕರಾಗಿದ್ದಾರೆ. ಕನ್ನಡದ ಬಂಗಾಳಿ ಸಾಹಿತ್ಯವನ್ನು ಕನ್ನಡಕ್ಕೆ ತಂದಂತಹ ಪ್ರಮುಖ ಕನ್ನಡದ ಲೇಖಕರು ಅಂತಂದರೆ ಬಿ ವೆಂಕಟಾಚಾರ್ಯ, ನಾವೆಂ ಕುರುಡಿ, ರಾಜಗೋಪಾಲ ಕೃಷ್ಣ, ಎಂ ಪಿ ಪೂಜಾರ್ ಮೊದಲಾದವರು ಕನ್ನಡ ಭಾಷೆಗೆ ಬಂಗಾಳಿ ಸಾಹಿತ್ಯವನ್ನು ತಂದಿದ್ದಾರೆ. ಬಂಗಾಳಿಯಿಂದ ಕಾದಂಬರಿ, ನಾಟಕ, ಕತೆ, ಸಾಹಿತ್ಯ ಪ್ರಕಾರಗಳನ್ನು ಕನ್ನಡಕ್ಕೆ ಅನುವಾದಗೊಳಿಸಲಾಗಿದೆ. ಬಂಗಾಳಿಯಿಂದ ಅನುವಾದಿತವಾಗಿರುವಂತಹ ಕಾದಂಬರಿಗಳನ್ನು ನಾವು ನೋಡೋದಾದರೆ 18ನೇ ಶತಮಾನದ ಉತ್ತರಾರ್ಧದಲ್ಲೇ ಬಂಗಾಳಿಯಲ್ಲಿ ಆಧುನಿಕ ಗದ್ಯದ ಮೂಲವನ್ನು ನಾವು ಕಾಣಬಹುದು. ಮೃತ್ಯುಂಜಯ ವಿದ್ಯಾಲಂಕರ್ ಅವರ ಬತ್ತಿ, ಸಿಂಹಾಸನ್, ಹಿತೋಪದೇಶಗಳೇ ಮೊದಲಾದವು ಈ ಕಾಲದಲ್ಲಿ ಕನ್ನಡಕ್ಕೆ ಬಂದಿವೆ. ಬಂಗಾಳಿಯಲ್ಲಿನ ಮೊದಲ ಕೃತಿಗಳು ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಗಳಿಂದ ಅನುವಾದಿತವಾಗಿ ಬಂದವುಗಳೇ ಆಗಿವೆ. ಅಂದರೆ ಬಂಗಾಳಿಯಲ್ಲಿನ ಸಾಹಿತ್ಯ ನೇರ ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಬರದೆ ಅದರ ಬದಲಿಗೆ ಇಂಗ್ಲಿಷ್ನ ಮಾರ್ಗದ ಮೂಲಕ ಕನ್ನಡಕ್ಕೆ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಂಗಾಳಿಯಲ್ಲಿ ಪರಿಪೂರ್ಣವಾಗಿ ಮೊತ್ತ ಮೊದಲ ಕಾದಂಬರಿ ಅಂದರೆ ಬಂಕಿಮಚಂದ್ರರ ದುರ್ಗೇಶ ನಂದಿನಿ ಅಂತ ಗುರುತಿಸಿದ್ದಾರೆ. ಬಂಕಿಮಚಂದ್ರರ ದುರ್ಗೇಶ ನಂದಿನಿಯನ್ನು ಬಿ ವೆಂಕಟಾಚಾರ್ಯರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬಂಕಿಮಚಂದ್ರರ ಐತಿಹಾಸಿಕ ನಾಟಕಗಳು, ಐತಿಹಾಸಿಕ ಕಾದಂಬರಿಗಳು, ತಾತ್ವಿಕ ಧಾರ್ಮಿಕ ಕಾದಂಬರಿಗಳು ಮೊದಲಾದವನ್ನು ಕನ್ನಡಕ್ಕೆ ಬಿ ವೆಂಕಟಾಚಾರ್ಯರು ತಂದಿದ್ದಾರೆ. ಸೊ ಅದರಲ್ಲಿ ನಾವು ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ ಬಂಕಿಮಚಂದ್ರ ಅವರ ಐತಿಹಾಸಿಕ ಕಾದಂಬರಿಗಳು ದುರ್ಗೇಶ ನಂದಿನಿ, ಕಪಾಲಕುಂಡಲ, ಮೃಣಾಲಿನಿ, ಚಂದ್ರಶೇಖರ, ರಾಜಸಿಂಹ ಇವು ಅವರ ಐತಿಹಾಸಿಕ ಕಾದಂಬರಿಗಳಾಗಿವೆ. ಇವು ಕನ್ನಡಕ್ಕೆ ಬಿ ವೆಂಕಟಾಚಾರ್ಯರು ಅನುವಾದಿಸಿದ್ದಾರೆ. ಅದೇ ರೀತಿ ತಾತ್ವಿಕ ಮತ್ತು ಧಾರ್ಮಿಕ ಕೃತಿಗಳನ್ನು ಕೂಡ ಬಿ ವೆಂಕಟಾಚಾರ್ಯರು ಅನುವಾದಿಸಿದ್ದಾರೆ. ದುರ್ಗೇಶ ಆನಂದಮಠ, ದೇವಿ ಚೌಧರಿ ರಾಣಿ, ಸೀತಾರಾಮ ಮೊದಲಾದ ತಾತ್ವಿಕ ಧಾರ್ಮಿಕ ಕೃತಿಗಳನ್ನು ಬಂಕಿಮಚಂದ್ರರ ಕೃತಿಗಳನ್ನು ನಮ್ಮ ಬಿ ವೆಂಕಟಾಚಾರ್ಯರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅಷ್ಟೇ ಅಲ್ಲ, ರಮೇಶ್ ಚಂದ್ರ ದತ್ ಅವರ ಭಾರತೀ ಸಂಪಂಗಿ ರಾಮ ಕೃತಿಯನ್ನು ಕೂಡ ವೆಂಕಟಾಚಾರ್ಯರು ಕನ್ನಡಕ್ಕೆ ಅನುವಾದಿಸುವ ಕೆಲಸವನ್ನು ಮಾಡಿದ್ದಾರೆ. ಬಂಗಾಳಿಯಿಂದ ಸಣ್ಣ ಕಥೆ ಮತ್ತು ಕಾವ್ಯಗಳನ್ನು ಕೂಡ ಕನ್ನಡಕ್ಕೆ ಅನುವಾದಿಸಲಾಗಿದೆ. 1920ರಲ್ಲಿ ಮುತ್ತಿನಸರ ಎಂಬ ಸಣ್ಣ ಕಥೆಗಳ ಸಂಕಲನವೊಂದನ್ನು ಕನ್ನಡದಲ್ಲಿ ಪ್ರಕಟವಾಗಿದೆ. ಬಂಗಾಳದ ಬೇರೆ ಬೇರೆ ಬರಹಗಾರರ 6 ಸಣ್ಣ ಕಥೆಗಳನ್ನು ಆಯ್ದುಕೊಂಡು ವೆಂಕಟಾದ್ರಿ ಶಾಸ್ತ್ರಿಗಳು ಅನುವಾದಿಸಿದ್ದಾರೆ. ಪ್ರಿಯನಾಥ ಮುಖ್ಯೋಪಾಧ್ಯಾಯರ ಅನಾಥ ಪ್ರೇತ, ಸ್ವರ್ಣಕುಮಾರಿ ಘೋಷಾಲರ ಅವರ ಸನ್ಯಾಸಿನಿ, ಕಾಶಿ ಪ್ರಸನ್ನದಾಸ ಗುಪ್ತರ ಸುಶಾಮ ಮೊದಲಾದ ಕೃತಿಗಳು ಮುತ್ತಿನಸರ ಸಂಗ್ರಹದಲ್ಲಿದೆ. ಇನ್ನೂ ಮೊದಲಾದ ಕಥೆಗಳು ಬಂಗಾಳಿಯಿಂದ ಕನ್ನಡಕ್ಕೆ ಅನುವಾದಗೊಂಡಿವೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಬಂಗಾಳಿಯಿಂದ ಕನ್ನಡ ಸಾಹಿತ್ಯಕ್ಕೆ ಬಂದಂತಹ ಅನುವಾದ ಕೃತಿಗಳು.